ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ನ. ಏನ್ ಗುರು ಮ್ಯಾಟ್ರು ಅಂತಂದ್ರೆ, ನಾನು ಸ್ವಲ್ಪ ದಿನದಿಂದ ಒಂದು ವಿಡಿಯೋ ಮಾಡಿದೆ ಒಂದು ಟ್ರೇಡಿಂಗ್ ಅಪ್ಲಿಕೇಶನ್ ಬಗ್ಗೆ. ಸೊ ಈ ಅಪ್ಲಿಕೇಶನ್ ಅಲ್ಲಿ ನೀವು ರೆಫರ್ ಅಂಡ್ ಅರ್ನ್ ಮಾಡೋದು, ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡ್ದಂಗೆ ಹೆಂಗೆ ರೆಫರ್ ಅಂಡ್ ಅರ್ನ್ ಮಾಡ್ಬೋದು ಅಂತ ನಾನು ವಿಡಿಯೋ ಮಾಡಿದೆ. ನಾನು ಕೂಡ ಮಾಡಿದೀನಿ, ಒಂದು ರೂಪಾಯಿ ಕೂಡ ನಯಾ ಪೈಸಾ ಕೂಡ ಇನ್ವೆಸ್ಟ್ ಮಾಡಿಲ್ಲ. ಸೊ ಅದನ್ನ ವಿತ್ಡ್ರಾ ಮಾಡೋದು ಹೆಂಗೆ ಅಂತ ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ವಿಡಿಯೋನ ಇವಾಗ ಮಾಡ್ತೀನಿ, ವಿತ್ ಲೈವ್ ಪ್ರೂಫ್ನ ನಾನು ತೋರಿಸ್ತೀನಿ. ವಿತ್ಡ್ರಾ ಹೆಂಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೋಬಹುದು ಅಂತ. ವಿತ್ಡ್ರಾ ಪ್ರೂಫ್ನ ತೋರ್ಸೋಕ್ಕಿಂತ ಮುಂಚೆ ಇನ್ನೂ ಒಂದು ಹೇಳ್ಬೇಕು ನಾನು ನಿಮಗೆ, ಅಂದರೆ ಈ ರೆಫರಲ್ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡ್ಬಿಡ್ತೀನಿ ಅಷ್ಟೇ, ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳೋದಿಲ್ಲ. ಅಂದರೆ ನಾನು ಡೆಡಿಕೇಟೆಡ್ ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹೆಂಗೆ ಅಕೌಂಟ್ ಕ್ರಿಯೇಟ್ ಮಾಡೋದು, ಏನೇನಿದೆ ರೆಫರಲ್ ಪ್ರೋಗ್ರಾಮ್, ಎಷ್ಟೆಷ್ಟು ದುಡ್ಡು ಕೊಡ್ತಾರೆ ಅಂತ. ಫಸ್ಟ್ ರೆಫರಲ್ಗೆ ನಿಮಗೆ ಅಂದರೆ ಫಸ್ಟ್ ಇಬ್ಬರು ರೆಫರ್ ಮಾಡಿದ್ರಿ ಅಂತಂದರೆ ನಿಮಗೆ 5,000 ವರ್ತ್ ಗಿಫ್ಟ್ ವೋಚರ್ ಸಿಗುತ್ತೆ. ಅಂದರೆ ಈ ತಿಂಗಳು ರೆಫರ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ತಿಂಗಳು ನಿಮಗೆ ಗಿಫ್ಟ್ ವೋಚರ್ ಇಮೇಲ್ ಮೂಲಕ ಸಿಗುತ್ತೆ. ಆಮೇಲೆ ನೀವು ಅದನ್ನು ಕ್ಲೇಮ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಫಸ್ಟ್ ರೆಫರಲ್ಗೆ ಈ 5,000 ಜೊತೆಗೆ ನಿಮಗೆ ಫಸ್ಟ್ ರೆಫರಲ್ಗೆ 500 ರೂಪಾಯಿನ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಇದನ್ನ ಕೂಡ ನೀವು ಬ್ಯಾಂಕ್ ಅಕೌಂಟ್ಗೆ ಆರಾಮಾಗಿ ವಿತ್ಡ್ರಾ ಮಾಡ್ಕೋಬಹುದು. ಅದು ಹೆಂಗೆ ಅಂತ ನಿಮಗೆ ಈ ವಿಡಿಯೋದಲ್ಲೇ ಲೇಟಾಗಿ ಹೇಳ್ತೀನಿ. ಸೊ ಏನಂತ ಅಂದರೆ, ಅದೇ ನೀವು ಎಷ್ಟು ಬೇಕಾದ್ರೂ ರೆಫರೆಲ್ಲ ಮಾಡ್ಬೋದು. ನಿಮ್ಗೆ ಒಂದೇ ರೆಫರಲ್ ಎರಡು ರೆಫರಲ್ ಅಂತ ಏನು ಲಿಮಿಟ್ ಏನು ಇಟ್ಟಿಲ್ಲ ಇವರು. ಎಷ್ಟು ಬೇಕಾದ್ರೂ ರೆಫರೆಲ್ಲ ಮಾಡ್ಬೋದು, ಅದರಷ್ಟೇ ದುಡ್ಡನ್ನ ನಿಮಗೆ ಕೊಡ್ತಾರೆ ಇವರು. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಈ ಅಪ್ಲಿಕೇಶನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಡೈರೆಕ್ಟ್ ಆಗಲ್ಲ, ಅದು ವೆಬ್ಸೈಟ್ಗೆ ಡೈರೆಕ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬಹುದು, ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬಹುದು. ಜೊತೆಗೆ ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ ಹೆಂಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ. ಸೊ ಇದನ್ನ ಬ್ರೀಫ್ ಆಗಿ ನೋಡ್ಬಿಟ್ಟು, ಸೊ ಅರ್ಥ ಮಾಡ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಆಮೇಲೆ ರೆಫರ್ ಮಾಡಿ. ಇವಾಗ 5 paisa ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದೀನಿ. ನೀವು ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು, ಆಮೇಲೆ ಓಪನ್ ಮಾಡ್ಬಿಟ್ಟು ಇಲ್ಲಿ ಲಾಗಿನ್ ಆಗ್ಬೋದು. ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ಅದರಿಂದ. ಅದಾದ್ಮೇಲೆ ಇಲ್ಲಿ ಬಂದು ಲಾಗಿನ್ ಆಗಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ರೆಫರ್ ಅಂಡ್ ಅರ್ನ್ ಇಂದ ಅಂತ. ಸೊ 4,500 ರೂಪಾಯಿನ ನಾನು ಅರ್ನ್ ಮಾಡಿದ್ದೀನಿ. ಇದನ್ನ ವಿತ್ಡ್ರಾ ಮಾಡ್ಬೇಕಾದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಸೈಕ್ ಆಗುತ್ತೆ. ಏನಂತಂದ್ರೆ ನಿಮಗೆ 4,500 ಅಲ್ಲಿ ಬ್ಯಾಲೆನ್ಸ್ ತೋರಿಸಿರೋದು, ಇಲ್ಲಿ 2,900 ಹೆಂಗೆ ಗುರು ಆಯಿತು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅಂದರೆ ನಿಮಗೆ ಎಷ್ಟು ಬಂದಿರುತ್ತೋ ಅಷ್ಟರ ಮೇಲೆ ಸ್ವಲ್ಪ ಇಲ್ಲಿ ಕಟ್ ಮಾಡಿರ್ತಾರೆ. ಅದು ಏನಕ್ಕೆ ಕಟ್ ಮಾಡಿರ್ತಾರೆ ಅಂತಂದರೆ, ನೀವು ಆ ಅಪ್ಲಿಕೇಶನಲ್ಲಿ ಟ್ರೇಡ್ ಮಾಡಿಬಿಟ್ಟು ದುಡ್ಡು ಮಾಡಿ ವಿತ್ಡ್ರಾ ಮಾಡ್ಕೊಳ್ಳಿ ದುಡ್ಡನ್ನ ಅಂತ. ಸೊ ಅವರು ಆ ಥರ ಫ್ರೀಜ್ ಮಾಡ್ತಾರೆ ಸ್ವಲ್ಪ ಅಮೌಂಟ್ನ. ನೀವು ಟ್ರೇಡ್ ಮಾಡಿಬಿಟ್ಟು ಅದನ್ನು ಆರಾಮಾಗಿ ವಿತ್ಡ್ರಾ ಮಾಡ್ಕೋಬೋದು. ನಾನು ಇವಾಗ ವಿತ್ಡ್ರಾ ಮಾಡಿದ ಅಮೌಂಟು ಒಂದಿನದಲ್ಲೆಲ್ಲ ನಿಮಗೆ ಕ್ರೆಡಿಟ್ ಆಗುತ್ತೆ. ಅಲ್ಲಿ ಕೆಳಗಡೆ ತೋರಿಸ್ತಾ ಇರ್ಬೋದು ನೋಡಿ, ವರ್ಕಿಂಗ್ ಡೇಯಲ್ಲಿ ಎಲ್ಲ ವರ್ಕಿಂಗ್ ಡೇಲೂ ನಿಮಗೆ ದುಡ್ಡು ಕ್ರೆಡಿಟ್ ಆಗುತ್ತೆ ವಿತ್ ಇನ್ 24 hours. ಇವಾಗ ನೋಡಿ 4,000 ಇದ್ದಿದ್ದಾಗ ನೋಡಿ, ಇವಾಗ ರಿಮೈನಿಂಗ್ ಬ್ಯಾಲೆನ್ಸ್ 1,600 ತೋರಿಸ್ತಿದೆ. ನಾನು 2,900 ರೂಪಾಯಿ ನಾನು ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈ ಅಮೌಂಟಲ್ಲಿ 1,600 ನಾನು ಟ್ರೇಡ್ ಮಾಡಿಬಿಟ್ಟು ಆರಾಮಾಗಿ ಇದನ್ನು ವಿತ್ಡ್ರಾ ಮಾಡ್ಕೋಬೋದು. ಟ್ರೇಡ್ ಮಾಡಬೇಕು ಅಂತಂದರೆ ನೀವು ಯಾವುದೇ ಸ್ಟಾಕ್ನ ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ಈ ಎಕ್ಸ್ಟ್ರಾ ಅಮೌಂಟ್ ಏನಿದೆ 1,600 ಇದನ್ನು ನಾನು ಟ್ರೇಡ್ ಮಾಡ್ತೀನಿ. ಟ್ರೇಡ್ ಮಾಡಿಬಿಟ್ಟು ಅದನ್ನು ಆರಾಮಾಗಿ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೊತೀನಿ. ಟ್ರೇಡ್ ಹೆಂಗೆ ಮಾಡಬೇಕು ಅಂತಂದರೆ, ಯಾವ್ದಾದ್ರು ಸ್ಟಾಕ್ನ ನೀವು ಬೈ ಮಾಡಬೇಕಿಲ್ಲಿ. ಟಾಟಾ ಮೋಟರ್ ಸ್ಟಾಕ್ನ ನಾನು ಇವಾಗ ಬೈ ಮಾಡ್ತಾ ಇದ್ದೀನಿ. ಆ ಸ್ಟಾಕ್ದು ಬಂದು 481 rupees ಸ್ಟಾಕ್ ಇದೆ, ಅದ್ರದ್ದು ಪ್ರೈಸು. ಈ ಸ್ಟಾಕ್ನ ಬೈ ಮಾಡಬೇಕು ಅಂದರೆ ಕೆಳಗಡೆ ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ, ಅಂದರೆ ಯೂನಿಟ್ 1 unit ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಆಟೋಮೆಟಿಕಾಗಿ ಬೈ ಆಗುತ್ತೆ ಅದು ಮಾರ್ಕೆಟ್ ಪ್ರೈಸಿಗೆ. ಸೊ ಬೈ ಆದಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಅದನ್ನು ಸೆಲ್ ಮಾಡಬೇಕು. ಸೊ ಅವಾಗ ಒಂದು ಟ್ರೇಡ್ ಕಂಪ್ಲೀಟ್ ಆಗುತ್ತೆ. ಬೈ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ದುಡ್ಡು ಬರೋದಿಲ್ಲ. ಬೈ ಮಾಡಾದ್ಮೇಲೆ ಅದನ್ನು ಸೆಲ್ ಮಾಡಿದ್ರಿ ಅಂತಂದರೆ ನಿಮಗೆ ದುಡ್ಡು ಬರೋದು. ಇವಾಗ ನಾನು ಟಾಟಾ ಮೋಟರ್ ಸ್ಟಾಕ್ಸ್ನ ಬೈ ಮಾಡ್ಕೊಂಡಿದ್ದೀನಿ. ಈ ಥರ ನಿಮಗೆ ಬೇಜಾನ್ ಸ್ಟಾಕ್ಸ್ಗಳಿರುತ್ತೆ. 12 rupees 10 rupees ಸ್ಟಾಕ್ಸ್ ಎಲ್ಲ ಇರುತ್ತೆ. ಎಸ್ ಬ್ಯಾಂಕ್ ಅಂತ ಸರ್ಚ್ ಮಾಡಿ 12 rupees ಸ್ಟಾಕ್ಸ್, 10 rupees ಸ್ಟಾಕ್ಸ್ ಎಲ್ಲ ಬರುತ್ತೆ. ಇವಾಗ ಅದನ್ನು ಸೆಲ್ ಮಾಡಬೇಕು ಅಂದರೆ ನಾನು ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಸೆಲ್ ಆಗುತ್ತೆ. ನಾನು ಸೆಲ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ನಾನು ಇಂಟೆನ್ಷನ್ಲಿ ಬೈ ಮಾಡಿದ್ದೀನಿ ಟಾಟಾ ಮೋಟರ್ ಸ್ಟಾಕ್ಸ್ನ. ನಾನು ಇಟ್ಕೊತೀನಿ ಸ್ವಲ್ಪ ದಿನ, ಅದಾದಮೇಲೆ ನಾನು ಬೈ ಮಾಡ್ತೀನಿ ಪ್ರಾಫಿಟ್ ಬಂದಮೇಲೆ. ಸೊ ಈ ಥರ ಬೈ ಮಾಡಿದ್ರಿ ಅಂತಂದರೆ ನಿಮಗೆ ಒಂದಿನದಲ್ಲೆಲ್ಲ ನಿಮಗೆ ಅವೈಲೇಬಲ್ ಬ್ಯಾಲೆನ್ಸಲ್ಲಿ ಆ ಅಮೌಂಟು ಕ್ರೆಡಿಟ್ ಆಗಿಬಿಡುತ್ತೆ. ನೀವು ಆರಾಮಾಗಿ ಅದನ್ನು ಈಸಿಯಾಗಿ ವಿತ್ಡ್ರಾ ಮಾಡ್ಕೊಳ್ಳಬಹುದು. ಸೊ ಇದಿಷ್ಟು ಮ್ಯಾಮ್ ವಿತ್ಡ್ರಾ ಪ್ರೂಫು. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಿಮಗೆ ಮೈನಸ್ ಅಂತ ತೋರಿಸ್ತಾ ಇರುತ್ತೆ. ಏನಾದರೂ ನೀವೇನಾದರೂ ರೆಫರ್ ಮಾಡಿ ದುಡ್ಡು ಬಂದಿದ್ರೂ ಕೂಡ ಮೈನಸ್ ತೋರಿಸ್ತಿರ್ತೈತೆ. ಅವಾಗ ಏನು ಮಾಡಬೇಕು ಅಂದರೆ, ನೀವು ಟ್ರೇಡ್ ಮಾಡ್ಬಿಟ್ಟು ಸಿಂಪಲಾಗಿ ಒಂದಿನ ವೆಯ್ಟ್ ಮಾಡಬೇಕು. ಅವಾಗ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ವಿತ್ಡ್ರಾವೆಬಲ್ಸಲ್ಲಿ. ವಿತ್ಡ್ರಾವೆಬಲ್ಸ್ ಆಮೇಲೆ ನೀವು ವಿತ್ಡ್ರಾ ಮಾಡ್ಕೋಬೋದು ಈಸಿಯಾಗಿ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಒಂದಿನದೆಲ್ಲ ಕ್ರೆಡಿಟ್ ಆಗಿಬಿಡುತ್ತೆ ನೀವು ಎಷ್ಟೇ ವಿತ್ಡ್ರಾ ಮಾಡ್ಕೊಂಡ್ರು. ಇದಿಷ್ಟು ಸಿಂಪಲ್ ರೆಫರ್ ಅಂಡ್ ಅರ್ನ್ ಮ್ಯಾಮ್. ನಾನು ಮಾಡಿರುವಂಥ ರೆಫರ್ ಅಂಡ್ ಅರ್ನ್ ನೀವು ಪ್ರೂಫ್ ಕೂಡ ನೋಡಿದಿರ. ಬೇಕಿದ್ರೆ ಇನ್ಸ್ಟಾಲ್ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡ್ಬೋದು. ಫಸ್ಟ್ ರೆಫರಲ್ಗೆ ನಿಮ್ಗೆ 500 rupees ಸಿಗ್ತದೆ. ಅದನ್ನು ಆರಾಮಾಗಿ ನೀವು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೊಳ್ಳಬಹುದು. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಹೆಂಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ನನ್ನ ಯೂಟ್ಯೂಬ್ ವಿಡಿಯೋ ಲಿಂಕ್ನ ಕೊಟ್ಟಿದ್ದೀನಿ. ಅದ್ರ ಜೊತೆ ಅಕೌಂಟ್ ಕ್ರಿಯೇಟ್ ಮಾಡೋ ಲಿಂಕ್ನು ಕೊಟ್ಟಿದ್ದೀನಿ. ಆ ವಿಡಿಯೋಗೆ ಹೋದ್ರೂ ಕೂಡ ನಿಮಗೆ ಆ ಲಿಂಕು ಕೆಳಗಡೆನೇ ಇರುತ್ತೆ. ಹೋಗ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡಬಹುದು. ಸೊ ನೋಡೋಣ ಹೆಂಗೆ ರೆಫರ್ ಅಂಡ್ ಅರ್ನ್ ಮಾಡ್ತೀನಿ ಅಂದರೆ, ತುಂಬ ಜನ ರೆಫರ್ ಅಂಡ್ ಅರ್ನ್ ಮಾಡಿದ್ದೀರಾ, ಬಟ್ ಏನು ಕನ್ಫ್ಯೂಷನ್ ಅಂತಂದರೆ ವಿತ್ಡ್ರಾ ಮಾಡೋದು ಹೆಂಗೆ ಅಂತ ಕನ್ಫ್ಯೂಷನ್ ಇತ್ತು. ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಜನ ರೆಫರ್ ಮಾಡ್ತೀರಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್.